ಶಾಲೆ ಎನ್ ಕುರುಬರಳ್ಳಿ ನಂಗ್ಲಿ ಕ್ಲಸ್ಟರ್ ಮುಳಬಾಗಿಲು ತಾಲೂಕು. ಈ ಶಾಲೆಗೆ ಮೂಲಭೂತ ಸೌಲಭ್ಯಗಳು ತುಂಬ ಕೊರತೆ ಇತ್ತು. ಪೇಂಟಿಂಗ್ಸ್ ಕೂಡ ನಮಗೆ ಇರಲಿಲ್ಲ. ತುಂಬ ಕೊಠಡಿಗಳೆಲ್ಲ ತುಂಬ ನೋಡೋದಕ್ಕೆ ಬೇಸರ ಆಗ್ತಾ ಇತ್ತು, ಆ ಮಟ್ಟದಲ್ಲಿತ್ತು. ಯಾಕಂದರೆ ಸರ್ಕಾರದಿಂದ ಬರತಕ್ಕಂಥ ಅನುದಾನಗಳಿಂದನೇ ನಾವು ಎಲ್ಲ ಮಾಡಿಸ್ಬೇಕಂದ್ರೆ ಕಷ್ಟ ಆಗುತ್ತೆ. ಒಂದೊಂದು ಸಲ ಕಡಿಮೆ ಅಮೌಂಟ್ಸ್ ಬರುತ್ತೆ, ಬೇರೆ ಬೇರೆದಕ್ಕೆಲ್ಲ ಖರ್ಚುಗಳು ಮಾಡೋದಿರುತ್ತೆ. ಪೇಂಟಿಂಗ್ಸ್ಗೆ ಅಂದರೆ ಸ್ವಲ್ಪ ಜಾಸ್ತಿ ದುಡ್ಡು ಬೇಕಾಗುತ್ತೆ. ಅದರಿಂದ ಪೇಂಟಿಂಗ್ಸ್ಗೆ ಅಂತ ಸರ್ಕಾರದಿಂದ ಬಿಡುಗಡೆ ಆಗ್ತಿರಲಿಲ್ಲ. ನಮ್ಮ ಶಾಲೆಗೆ ಬರೋ ಅನುದಾನಗಳಲ್ಲೇ ಹೊಂದಿಸ್ಕೋಬೇಕಾಗಿತ್ತು, ಆದರೆ ಅದು ಕಷ್ಟ ಸಾಧ್ಯ ಆಗ್ತಾ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಒಬ್ಬ ಆಶಾ ಕಿರಣ ಥರ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ನಮಗೆ ಕಾಣಿಸಿದ್ರು. ಯಾಕಂದರೆ ಅವರು ಬೇರೆ ತಾಲೂಕಿನಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಶಾಲೆಗಳಿಗೂ ಪೇಂಟಿಂಗ್ಸ್ ಮಾಡಿಕೊಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ನಾವು ಅವರನ್ನು ಭೇಟಿಯಾದ್ವಿ. ಭೇಟಿಯಾದಾಗ ಸರ್ ಅವರು ಖಂಡಿತವಾಗೂ ನಾನು ನಿಮ್ಮ ಶಾಲೆಗೆ ಪೇಂಟಿಂಗ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ಅವ್ರು ಹೇಳಿದ್ದು ಒಂದೇ 4-5 ದಿವಸದಲ್ಲೇ ನಮ್ಮ ಶಾಲೆಗೆ ಪೇಂಟಿಂಗ್ಸ್ ಎಲ್ಲ ತಲುಪಿಸಿದ್ರು. ಪೇಂಟರ್ಸ್ನೆಲ್ಲ ಕಳಿಸಿ ನೀಡಿ 2 ಕೊಠಡಿಗಳಿಗೆ, ಅಡುಗೆ ಕೊಠಡಿಗಳಿಗೆ 2 ಇದೆ ಅಡುಗೆ ಕೊಠಡಿಗಳಿಗೆ ಮತ್ತು ಟಾಯ್ಲೆಟ್ಸ್ಗೆ ನೀಟಾಗಿ ನಮಗೆ ಪೇಂಟಿಂಗ್ ಮಾಡಿಕೊಟ್ರು 2020 ಕೋವಿಡ್ ಟೈಮಲ್ಲಿ. ಅದೇ ರೀತಿಯಾಗಿ ಮೊನ್ನೆ ಈ ನಲಿಕಲಿ ಟೇಬಲ್ಸು ಚೇರ್ಸು ಇರಲಿಲ್ಲ ನಮ್ಮ ಶಾಲೆಯಲ್ಲಿ. ಈ ಮಳೆಗಾಲದಲ್ಲಂತೂ ಜಡಿ ಹಿಡ್ಕೊಬಿಟ್ರೆ ಮಕ್ಕಳೆಲ್ಲ ಆಚೆ ಹೋದವರೆಲ್ಲ ತೇವದಲ್ಲಿ ಬಂದು ಆ ತೇವದಲ್ಲೇ ಕೂತ್ಕೊಳ್ಳೋ ಅಂಥ ಪರಿಸ್ಥಿತಿ. ಜಮಖಾನೆಗಳು ಹಾಕಿದ್ರೆ ಜಮಖಾನೆಗಳು ಕೂಡ ನೆಂದೋಗ್ತಾ ಇತ್ತು. ಮಕ್ಕಳು ಕೂತ್ಕೊಳ್ಳೋಕ್ಕೆ ತುಂಬ ಸಮಸ್ಯೆ ಇತ್ತು, ತಣ್ಣಗೆ ಇರ್ತಾ ಇತ್ತು ನಲಿಕಲಿ ಮಕ್ಕಳು. ಅದನ್ನು ಸರ್ ಅವ್ರ ಹತ್ರ ನಾವು ಮಾತಾಡಿದಾಗ ಸರ್ ಅವರು ಅಡ್ಡನೇ ಹೇಳಿಲ್ಲ ನಮಗೆ, ನೀವು ನಿಮಗೆ ತೊಂಡಳ್ಳಿನಲ್ಲಿ ಇದೇ ಐಟಮು, ನೀವು ಹೋಗ್ಬಿಟ್ಟು ಅಲ್ಲಿಂದ ನಿಮ್ಮ ಶಾಲೆಗೆ ಸರಬರಾಜು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದೇ ಪ್ರಕಾರ ನಾವು ತೊಂಡಳ್ಳಿಗೆ ಹೋಗಿ ಇದನ್ನು ಐಟಮ್ಸ್ನ ನೆಲಿಕಲಿ ಟೇಬಲ್ಸು ಚೇರ್ಸು ಎಲ್ಲವನ್ನು ನಮ್ಮ ಶಾಲೆಗೆ ಏನು ಬೇಕೋ ಎಲ್ಲ ಕೊಟ್ಟರು. ಅದನ್ನೆಲ್ಲ ತಂದು ಸರಬರಾಜು ಮಾಡ್ಕೊಂಡಿದ್ದೀವಿ. ಅದನ್ನು ಈ ದಿನ ಉದ್ಘಾಟನೆ ಮಾಡಲಿಕ್ಕೆ ಈ ದಿನ ಸರ್ ಅವರು ಆಗಮಿಸಿದ್ದಾರೆ, ನಮ್ಮ ಮುನೇಶ್ ಸರ್ ಅವರು. ಆಗಮಿಸಿದಾಗ ನಾನು ಬರಿಗೈಯಲ್ಲಿ ಬರೋದಿಲ್ಲ ನಿಮ್ಮ ಶಾಲೆಗೆ, ನಿಮ್ಮ ಶಾಲೆಗೆ ಎಲ್ಲ ಮಕ್ಕಳಿಗೂ ನಾನು ಕಲಿಕಾ ಸಾಮಗ್ರಿಗಳನ್ನು ಲೇಖನಿ ಸಾಮಗ್ರಿಗಳನ್ನು ಎಲ್ಲ ನಾನು ಕೊಡ್ತೀನಿ ಅಂಥೇಳಿ ಅವರು ಆಶ್ವಾಸನೆ ಕೊಟ್ಟು, ಅದರಂತೆ ಅವರು ಬರಿಗೈಯಲ್ಲಿ ಬರೆದಿರಾ ಇವಾಗ ನಮ್ಮ ಎದುರುಗಡೆ ಟೇಬಲ್ ಮೇಲೆ ಇದೆ ಎಲ್ಲ ಕಲಿಕಾ ಸಾಮಗ್ರಿಗಳನ್ನು ಎಲ್ಲ ತಂದಿದ್ದಾರೆ. ಅವರು ನಮ್ಮ ಶಾಲೆಗೆ ತುಂಬ ಉಪಕಾರ ಮಾಡಿದ್ದಾರೆ. ಯಾಕಂದರೆ ಪೇಂಟಿಂಗ್ಸ್ ಆಗ್ಬೋದು, ಮಕ್ಕಳು ಕೂತ್ಕೊಳ್ಳೋಕ್ಕೆ ನೆಲಿಕಲಿ ಟೇಬಲ್ಸ್ ಆಗ್ಬೋದು, ಇವಾಗ ಕಲಿಕಾ ಸಾಮಗ್ರಿಗಳಾಗ್ಬೋದು, ಇವರು ನಮಗೆ ಎಲ್ಲ ತಲುಪಿಸ್ಕೊಟ್ಟಿದ್ದಾರೆ. ಇವರು ನಮ್ಮ ಶಾಲೆಗೆ ಒಂದಕ್ಕೆ ಅಲ್ಲ, ತಾಲೂಕೆಲ್ಲ ಕೂಡ ಇವರು ಪೇಂಟಿಂಗ್ಸ್ ಮಾಡಿಕೊಟ್ಟಿದ್ದಾರೆ, ಮತ್ತು ಕಲಿಕೋಪಕರಣಗಳು ಕೊಡ್ತಾ ಇದ್ದಾರೆ, ಮತ್ತು ನಲಿಕಲಿ ಟೇಬಲ್ಸು ಚೇರ್ಸು ಕೊಡ್ತಾ ಇದ್ದಾರೆ, ಮತ್ತು ಕೋವಿಡ್ ಟೈಮಲ್ಲಂತೂ ಅನ್ನದಾನ ಎಷ್ಟು ಸುಮಾರು ಕುಟುಂಬಗಳಿಗೆ ರೇಷನ್ನು ಎಲ್ಲ ಸಪ್ಲೈ ಮಾಡಿದ್ದಾರೆ, ಮತ್ತು ಮನೆ ಇಲ್ದಿರ ನಿರ್ಗತಿಕರಾಗಿ ಇರ್ತಕ್ಕಂಥವ್ರಿಗೆಲ್ಲ ಕೆಲವು ಕಡೆ ಹೋಗಿ ಅವರೇ ಖುದ್ದು ನೋಡಿ ಮನೆಗಳು ಕಟ್ಸ್ಕೊಟ್ಟಿದ್ದಾರೆ. ಮತ್ತೆ ನಮ್ಮ ರಾಜ್ಯಾದ್ಯಂತ ಈ ನಡುವೆ ತಿರುಗಾಡ್ತಾ ಇದ್ದಾರೆ, ರಾಜ್ಯಾದ್ಯಂತ ತಿರುಗಾಡಿ ಎಲ್ಲ ಶಾಲೆಗಳಿಗೂ ಎಲ್ಲಿ ನೀಡಿದೆ ಅಲ್ಲೆಲ್ಲ ವಿಸಿಟ್ ಮಾಡಿ ಅಲ್ಲೆಲ್ಲ ಕೂಡ ಕಲಿಕಾ ಸಾಮಗ್ರಿಗಳು ಅಲ್ಲಿ ಏನೇನು ಬೇಕು ಸವಲತ್ತುಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಮತ್ತೆ ಅವರು ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ, ಈ ಸಮಾಜ ಸೇವೆ ಮಾಡ್ತಾ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ವಿದೇಶಗಳಿಗೆ ಕೂಡ ಅವರು ಹೋಗಿ ವಿದೇಶಗಳಲ್ಲೂ ಕೂಡ ಅವರು ತುಂಬ ಹೆಸರುವಾಸಿ ಆಗಿದ್ದಾರೆ. ಈ ಸಮಾಜ ಸೇವೆ ಮಾಡ್ತಾ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವರು ಇದೇ ರೀತಿ ಉತ್ತಮವಾಗಿ ಅಭಿವೃದ್ಧಿ ಹೊಂದಿ ಇನ್ನೂ ನಮ್ಮ ಸರ್ಕಾರಿ ಶಾಲೆಗಳಿಗೆ ಸಹಾಯ ಮಾಡಬೇಕವರು. ಇನ್ನೂ ನಮ್ಮ ಏರಿಯಾದಲ್ಲಿ ಎಲ್ಲ ಶಾಲೆಗಳಿಗೂ ಕೂಡ ಒಂದೊಂದು ಕಡೆಯಿಂದ ಸಹಾಯ ಮಾಡ್ತೀನಿ ಅಂತ ಅವರು ಆಶ್ವಾಸನೆ. ಏನು ಅಂತಂದರೆ ಪ್ರಗತಿ ಅನ್ನುವಂಥ ಒಂದು ಹೆಸರಿಗೆ ತಕ್ಕಂಗೆ ಅವರ ಕಾರ್ಯವೈಖರಿಗಳು ಕೂಡ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವಂಥ ಕಾರ್ಯಗಳಲ್ಲಿ ಬಹಳಷ್ಟು ಕೈ ಜೋಡಿಸ್ಕೊಂಡ್ಬಂದಿದೆ. ಇವತ್ತು ಪ್ರಗತಿ ಚಾರಿಟಬಲ್ ಟ್ರಸ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 7 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಿದೆ. ಬರೀ ನಮ್ಮ ಒಂದು ಜಿಲ್ಲೆಯಲ್ಲ, 7 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಿದೆ. 7 ಜಿಲ್ಲೆಗಳಲ್ಲೂ ಕೆಲಸ ಮಾಡ್ತಿರುವಂಥದ್ದು ಏನು ಅಂತಂದರೆ ಮುಖ್ಯವಾಗಿ ಸರ್ಕಾರಿ ಶಾಲಾ ಮಕ್ಕಳ ಶಿಕ್ಷಣಕ್ಕಾಗಿ. ಕಾರಣ ಏನು ಅಂತಂದರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳು ಆರ್ಥಿಕವಾಗಿ ಮತ್ತು ಬಡತನ ಮತ್ತು ಕಡುಬಡತನದಲ್ಲಿರ್ತಕ್ಕಂಥವ್ರ ಮಕ್ಕಳಾಗಿರ್ತಾರೆ. ಇವತ್ತು ಖಾಸಗಿ ಶಾಲೆಗಳಲ್ಲಿ ಆರ್ಥಿಕವಾಗಿ ಚೆನ್ನಾಗಿರುವಂಥವ್ರು ತಮ್ಮ ಮಕ್ಕಳನ್ನು ಕಳಿಸ್ಕೊಡ್ತಾರೆ. ಆದರೆ ಅಂಬೇಡ್ಕರ್ ಅವರು ಸಂವಿಧಾನದ ಪ್ರಕಾರ ಒತ್ತಿರ್ತಕ್ಕಂಥ ಕನಸು ಏನು ಅಂತಂದರೆ
ಶಾಲೆಯ ಗಂಟೆಯನ್ನು ಬಾರಿಸಬೇಕೇ ಬಿಟ್ಟರೆ ದೇವಸ್ಥಾನದ ಗಂಟೆಯನ್ನೆಲ್ಲ ಬಾರಿಸಬೇಕಾಗಿರೋದು ಈ ಸಂವಿಧಾನ ಹೇಳಿರ್ತಕ್ಕಂಥದ್ದು ಅದನ್ನು. ಆದರೆ ಅದೇ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳು ಮುಖ್ಯವಾಗಿ ಏನು ಆಗಬೇಕು ಅಂತಂದರೆ ಶಿಕ್ಷಣವನ್ನು ಪಡಿಬೇಕು. ಶಿಕ್ಷಣವನ್ನು ಪಡೆದಿದ್ದಾದರೆ ಸರ್ವರಿಗೂ ಶಿಕ್ಷಣ ಸಿಕ್ಕಿದಾಗ ಏನಾಗುತ್ತೆ, ನಮ್ಮ ದೇಶ ರಾಜ್ಯ ನಮ್ಮ ಮನೆ ಎಲ್ಲ ಕೂಡ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗುತ್ತೆ ಅನ್ನೋಂಥ ಕನಸನ್ನು ಹೊತ್ತಿರ್ತಕ್ಕಂತಹ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ನಮ್ಮ ಅಲ್ಲಿನ ತಂಡ ಎಲ್ಲ ಕೂಡ ಈ ಮಕ್ಕಳ ಕಲಿಕೆಗೆ ಒಳ್ಳೆಯ ಒಂದು ಪ್ರೋತ್ಸಾಹವನ್ನು ಕೊಡೋದ್ರ ಜೊತೆಗೆ ಪರಿಸರಕ್ಕೆ ಪೂರಕವಾದಂಥ ಗಿಡಮರಗಳನ್ನು ಬೆಳೆಸುವಂಥ ಕಾರ್ಯ, ಮತ್ತು ಅದರ ಜೊತೆಗೆ ಪರಿಸರದಲ್ಲಿ ಇವತ್ತು ಕೃಷಿ ಸಾವಯವ ಕೃಷಿ ಅನ್ನುವಂಥದ್ದು ಏನಿದೆಯೋ ಅದರಲ್ಲಿ ಈ ಸಿರಿಧಾನ್ಯಗಳನ್ನು ಬೆಳೆಯತಕ್ಕಂಥ ರೈತರಿಗೆ ಸಿರಿಧಾನ್ಯಗಳನ್ನು ಒದಗಿಸಿರ್ತಕ್ಕಂಥದ್ದು, ಮತ್ತು ಅವರ ಒಂದು ಭೂಮಿಯಲ್ಲಿ ಆರ್ಥಿಕವಾಗಿ ಚೆನ್ನಾಗಿರಬೇಕು ಅಂತಂದರೆ ಭೂಮಿಯ ಫಲವತ್ತತೆಯನ್ನು ಯಾವ ರೀತಿ ಹೆಚ್ಚಿಸ್ಕೋಬೇಕು ಅನ್ನೋಂಥ ಒಂದು ವಿಚಾರಗಳನ್ನು ಇವತ್ತು ಪ್ರಗತಿ ಚಾರಿಟಬಲ್ ಟ್ರಸ್ಟು ಮತ್ತು ಅದರ ಜೊತೆಗೆ RRAN ನೆಟ್ವರ್ಕು ಇಡೀ ನಮ್ಮ ಕರ್ನಾಟಕ ಅಲ್ಲ ಇಡೀ ದೇಶದಾದ್ಯಂತ ಇರ್ತಕ್ಕಂಥ ಒಂದು ನೆಟ್ವರ್ಕ್ ಜೊತೆಯಲ್ಲಿ ಅವರು ನಾವು ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ತಿದ್ದೀವಿ. ಇದರ ಜೊತೆಯಲ್ಲಿ ಇವತ್ತು ನಿಮ್ಮೂರ ಶಾಲೆಯಲ್ಲಿ ಅಂದರೆ ನಿಮ್ಮೂರ ಕುರುಬರಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಎಲ್ರಿಗೂ ಕೂಡ ಇವತ್ತು ಮೊದಲು ಏನು ಮಾಡಿದ್ವಿ, ಆಗಲೇ ಮಾಸ್ಟರ್ ಹೇಳ್ದಂಗೆ ಸುಣ್ಣ ಬಣ್ಣ ಆಗಿತ್ತು, ಅನಂತರ ನಲಿ ಕಲಿ ಚೇರ್ಸ್ ಬಂದಿತ್ತು, ಈಗ ನಲಿ ನಿಮಗೆ ಕಲಿಕೆಯಾಗಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲರೂ ಬಂದಿದ್ದೀವಿ, ನಮ್ಮ ಅಧ್ಯಕ್ಷರು ನಾವು ಎಲ್ಲ ಕೂಡ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಬನ್ನಿ.